ಎಲ್ಲರಿಗೂ ನಮಸ್ಕಾರ. ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ಬ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೆ ಎಲ್ಲ ಕೆಲಸನೂ ಮುಗಿಸಿ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ತಿಂಡಿಗೆ ಇವತ್ತು ಎಣ್ಣೆ ಬದನೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ನಾಗಿ ಚಪಾತಿನ ಮಾಡ್ತಾ ಇದ್ದೀನಿ. ಈ ಪಲ್ಯನ ನಾವು ಅಥವಾ ಈ ಗೊಜ್ಜನ್ನು ನಾವು ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ಯಾವುದ್ರ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಈ ಗೊಜ್ಜನ್ನ ತುಂಬ ಜನ ತುಂಬ ರೀತಿ ಮಾಡ್ತಾರೆ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಬದನೆಕಾಯಿನೆಲ್ಲ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ತೊಳೆದಿದ್ದಾದ್ಮೇಲೆ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನಾಲ್ಕು ಪಾರ್ಟಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ಕಡಾಯಿನೇ ಇಟ್ಬಿಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಹಾಕಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಬದನೆಕಾಯಿನ ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 50% ಬದನೆಕಾಯಿ ಇದರಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ನಾವು ಈ ಥರ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಗಾಯಿ ಪಲ್ಯ ಸೇಮ್ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಹೇಗೆ ಬರುತ್ತೋ ಅದೇ ಥರ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಎಣ್ಣೆಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ಸಪ್ರೇಟಾಗಿ ತೆಕ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಅದು ಪೂರ್ತಿ ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಬಿಡಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಅದನ್ನೆಲ್ಲ ತೆಕ್ಕೊಂಡಿದ್ದಾದ್ಮೇಲೆ ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಏನು ಹಾಕ್ತಿರೋ ಹಾಗೆ ಡ್ರೈ ಆಗಿ ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬೇಕು. ಅದು ಎಷ್ಟು ರೋಸ್ಟ್ ಆಗಬೇಕು ಅಂದರೆ ನಿಮಗೆ ನೋಡುತ್ತೆಲ್ವ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ತುಂಬ ರೋಸ್ಟ್ ಆಗೋದು ಏನು ಬೇಕಾಗಿಲ್ಲ, ಒಂಚೂರು ರೋಸ್ಟ್ ಆದರೆ ಸಾಕು. ಅದಾಗಿದ್ದಾದ್ಮೇಲೆ ಕಡಲೆ ಬೀಜನೆಲ್ಲ ತೆಕ್ಕೊಂಡಿದ್ದಾದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಎಳ್ಳನ್ನ ಹಾಕಿ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಪೂರ್ತಿ ತಣ್ಣಗಾದ್ಮೇಲೆ ನಿಮ್ಗೆ ಇಷ್ಟ ಇದ್ದರೆ ಅದ್ರ ಸಿಪ್ಪೆನ ತೆಗಿಬೋದು, ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಒಂದೇ ಒಂದು ಈರುಳ್ಳಿ, ಅದಾದಮೇಲೆ ಹುರಿದಿಟ್ಕೊಂಡಿರುವಂತಹ ಎಳ್ಳು, ಸ್ವಲ್ಪ ಕಡಲೆ ಬೀಜ ಮತ್ತು ಸ್ವಲ್ಪ ಹಸಿ ತೆಂಗಿನ ತುರಿ. ಹಸಿ ತೆಂಗಿನ ತುರಿ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಒಣಗ ಕೊಬ್ಬರಿನೂ ಸಮೇತ ಹಾಕ್ಬೋದು. ಅದಕ್ಕೆ ಸ್ವಲ್ಪ ಕಡಲೆ, ಹುಣಸೆಹಣ್ಣು, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ತುಂಬ ಸಣ್ಣದಾಗಿ ಪೇಸ್ಟ್ ಆಗಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಆದ್ರೂ ಸಾಕು. ನಾನು ತೋರಿಸ್ತೀನಿ ಎಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ತುಂಬ ಸಣ್ಣ ಆದರೆ ಅದು ಅಷ್ಟೊಂದು ಬಾಯಿಗೆ ಸಿಗೋದಿಲ್ಲ, ಸ್ವಲ್ಪ ತರಿತರಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಈಗ ರುಬ್ಬಿದ್ದೆಲ್ಲ ಆದಮೇಲೆ ಒಂದು ಪಾತ್ರೆಗೆ ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಇಷ್ಟು ಮಟ್ಟಿಗೆ ಪೇಸ್ಟ್ ಆದರೆ ಸಾಕು, ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಗ್ರೇವಿ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ, ಅದರ ರಸನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಅದನ್ನು ಡೈರೆಕ್ಟಾಗಿ ಹೇಗೆ ಆಗಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಈ ಥರನೇ ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಅನಿಸುತ್ತೆ, ಬಟ್ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಫಿಲ್ಲಿಂಗ್ನ ಮಾಡ್ತಾರೆ. ಮುಂದಿನ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅದನ್ನು ತೋರಿಸ್ತೀನಿ. ಬಟ್ ಇವಾಗ ನಾನು ಈಸಿಯಾಗಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ನೀವೊಂದ್ಸಲ ಟ್ರೈ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ್ದಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ 2-3 ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆಗೆ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿನ ಡಿಪ್ ಮಾಡಿಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಎಣ್ಗಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಲಾಸ್ಟಲ್ಲಿ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ತಿಕ್ಕಾಗೋವರೆಗೂ ಬಿಟ್ಟರೆ ಸಖತ್ತಾಗಿರೋ ಟೇಸ್ಟಿಯಾಗಿರುವಂಥ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ. ಅದ್ರ ಜೊತೆಗೆ ನಾನು ಚಪಾತಿನ ಮಾಡಿಕೊಂಡಿದ್ದೆ ಕಾಂಬಿನೇಷನ್ನಾಗಿ. ಚಪಾತಿಗಿಂತ ರೊಟ್ಟಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಟ್ ನನಗೆ ಬೆಳಗ್ಗೆ ರೊಟ್ಟಿ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಚಪಾತಿ ಮಾಡಿಕೊಂಡಿದ್ದೆ. ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಮಾಡಿದ್ದೆಲ್ಲ ಆದಮೇಲೆ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಅಡುಗೆಗೆ ಇವತ್ತು ನಾನು ಮೂಲಂಗಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮೂಲಂಗಿ ಸಾಂಬಾರನ್ನ ಮಾಡ್ತೀನಿ
ತೋರಿಸ್ತೀನಿ ಬನ್ನಿ. ನಾನು ಇವತ್ತು ಮಸಾಲೆ ರುಬ್ಬಿ ಮೂಲಂಗಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಈರುಳ್ಳಿ, 2 ಟೊಮ್ಯಾಟೊ ಮತ್ತು ಮೂಲಂಗಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ 2 ಟೊಮೊಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಅವರೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. 2 ಬೇಳೆ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಹೋಟೆಲಲ್ಲೆಲ್ಲ ಹೇಗೆ ತಿಂತೀರಲ್ಲ ಸೇಮ್ ಅದೇ ಥರ ಬರುತ್ತೆ. ಅದಾಗಿದ್ದಾದಮೇಲೆ ಮೂಲಂಗಿ ಹಾಕಿ ಮೂಲಂಗಿನ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೆಗೆಸಿದ್ರೆ ಬೇಳೆ ಮೂಲಂಗಿ ಎಲ್ಲ ತುಂಬ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಅದಾದಮೇಲೆ ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಮಸಾಲೆನ ರುಬ್ಕೊಳ್ಳೋಣ. ಮಸಾಲೆ ರುಬ್ಬೋದು ತುಂಬ ಈಸಿ. ಸ್ವಲ್ಪ ಹಸಿ ತೆಂಗಿನ ತುರಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇಷ್ಟನ್ನ ಹಾಕಿ ಸ್ವಲ್ಪ ನೀರಾಕಿ ಚೆನ್ನಾಗಿ ರುಬ್ಕೋಬೇಕು. ಆದಷ್ಟು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ರುಬ್ಕೊಳ್ಳೋಕೆ ಟ್ರೈ ಮಾಡಬೇಕು. ಸಾಂಬಾರಿಗೆ ಯಾವತ್ತಿದ್ರೂ ಮಸಾಲೆ ಸ್ವಲ್ಪ ಜಾಸ್ತಿನೇ ಸಣ್ಣ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಅಷ್ಟೊತ್ತಿಗೆ ಕುಕ್ಕರ್ ಲಿಡ್ ಕೂಡ ತಣ್ಣಗಾಗಿತ್ತು. ಅದನ್ನು ಓಪನ್ ಮಾಡಿ ನೋಡಿದಾಗ ಎಲ್ಲ ತರಕಾರಿಗಳು ತುಂಬ ಚೆನ್ನಾಗಿ ಬೆಂದಿತ್ತು. ಸೊ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಕುದಿಸಿದ್ರೆ ಸಕ್ಕದಾಗಿರುವಂತಹ ಮೂಲಂಗಿ ಸಾಂಬಾರು ರೆಡಿಯಾಗಿರುತ್ತೆ. ಅಡುಗೆ ಎಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪುಗಳ ಜೊತೆ ಆಟ ಆಡಿ ಪಾಪನ್ನು ಸ್ವಲ್ಪ ಹೊತ್ತು ಮಲಗಿಸಿ ಎದ್ದಿದ್ದಾದಮೇಲೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಸ್ನ್ಯಾಕ್ಸ್ಗೆ ನಾನು ಹಸಿ ಚರ್ಮುರಿನ ಮಾಡ್ತಾ ಇದ್ದೀನಿ. ಈ ಚರ್ಮುರಿ ಅಂತೂ ತುಂಬ ಚೆನ್ನಾಗಿರುತ್ತೆ, ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಹಸಿ ಚರ್ಮುರಿ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತಲ್ವ. ಸೊ ನಾನು ಅದೇ ಥರ ಮಾಡೋದು. ಸೊ ಹಸಿ ಚರ್ಮುರಿಗೆ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಎಷ್ಟೇ ಚಿಕ್ಕದಾಗಿ ಕಟ್ ಮಾಡಿದ್ರೂ ತುಂಬ ಚಿಕ್ಕದಾಗಿ ಆಗೋದಿಲ್ಲ ಅಂತ ಈ ಥರ ಚಾಪರ್ ಮಾಡ್ತೀನಿ. ಸೊ ಇದೊಂದು ಚಾಪರ್ ಇಟ್ಕೊಂಡಿರೋದು ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಕ್ಕೆ. ಅದರಲ್ಲೂ ಈರುಳ್ಳಿನಂತೂ ತುಂಬ ಚಿಕ್ಕದಾಗಿ ಕೋಸಂಬರಿಗೆ, ಮೊಸರು ಬಜ್ಜಿಗೆ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಅಂತ ಅಂದಾಗ ನನಗೆ ಚಾಪರ್ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಒಂದ್ಸಲ ತರಿಸಿ, ನಿಮಗೂ ಇಷ್ಟ ಆದರೆ ಇಷ್ಟ ಆಗೇ ಆಗುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಟೈಮ್ ಕೂಡ ತುಂಬ ಉಳಿಯುತ್ತೆ. ಅದಾಗಿದ್ದಾದಮೇಲೆ ನಾನು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಒಂದು ಜಾಮಿನ್ ಟೊಮೊಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ಪುರಿನ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಕಡಲೆ ಬೀಜ, ಸ್ವಲ್ಪ ಬಿಸಿ ಎಣ್ಣೆ ಮತ್ತು ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಕೊಟ್ಟರೆ ಸಖತ್ತಾಗಿರೋವಂತಹ ಒಂದು ಚುರುಮುರಿ ರೆಡಿಯಾಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು, ಆಲ್ಮೋಸ್ಟ್ ಎಲ್ಲ ಮಾಡಿರ್ತೀರ. ಏನಪ್ಪ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅದ್ರ ಜೊತೆಗೆ ಇವತ್ತು ಟೀನ ಮಾಡಿದ್ದೆ. ಸೊ ನಾವು ಯಾವಾಗಲೂ ಬೆಲ್ಲದಲ್ಲೇ ಟೀ ಮಾಡೋದು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನೀವೂ ಸಹ ಬೆಲ್ಲನ ಯೂಸ್ ಮಾಡಿ, ಸಕ್ಕರೆಗಿಂತ ಬೆಲ್ಲ ತುಂಬ ಬೆಟರ್ ಆಗಿದೆ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.